वेलकम बैक स्नेहितरे नावु इल्लियवरेगू केपीएससी एसटीए रिजल्ट अन्नु बिडुत्ते अंत कातुरदिंद कायता इद्वि स्नेहितरे आदरे केपीएससी मत्तोम्मे निराशेयन्न उंटुमाडिदे आदरे इवत्तु मत्तोंदु अपडेट एनप्पा अंद्रे केईए केपीटीसीएल गे संबंधपट्टंत की उत्तरगळन्नु बिडुव मूलक स्वल्प समाधानवन्न तंदिदे स्नेहितरे ई मूलक मत्ते री एग्जाम अदु इदु एन्नुवंत हलवु गोंदलगळिगे केपीटीसीएल ब्रेक ಹಾಕಿದೆ ಆದರೆ ಇಲ್ಲಿ ಮತ್ತೊಂದು ವಿಚಾರವನ್ನ ಗಮನಿಸಬೇಕು ಸ್ನೇಹಿತರೆ ಕೆಪಿಟಿಸಿಎಲ್ ಇದೀಗ ಬಿಡುಗಡೆ ಮಾಡಿರುವಂತ ಉತ್ತರಗಳು ಅಂತಿಮ ಉತ್ತರಗಳಲ್ಲ ತಾತ್ಕಾಲಿಕ ಕೀ ಉತ್ತರಗಳು ಇದರಿಂದ ನೀವು ಗಾಬರಿ ಆಗಬಾರದು ಯಾಕಂದ್ರೆ ಇದೀಗ ಬಿಡುಗಡೆ ಮಾಡಿರುವ ಉತ್ತರಗಳಲ್ಲಿ ಕೆಲವೊಂದು ಉತ್ತರಗಳು ರಾಂಗ್ ಆಗಿವೆ ಸ್ನೇಹಿತರೆ ಅವುಗಳಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಕೆಲ ಪ್ರಶ್ನೆಗಳು ಈಗಿವೆ ಇದು ಸೀರೀಸ್ A2 ನಲ್ಲಿ ಇಲ್ಲಿದೆ ನೋಡಿ ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ಯಾರು ನೇಮಕ ಮಾಡುತ್ತಾರೆ ಅಂತ ಇದಕ್ಕೆ ಅವರು ಕೊಟ್ಟಿರುವಂತ ಕೀ ಆನ್ಸರ್ ಅಲ್ಲಿ ಏನಪ್ಪ ಉತ್ತರ ಇದೆ ಅಂದ್ರೆ ಪಾರ್ಲಿಮೆಂಟ್ ಅಂತಿದೆ ಆದ್ರೆ ಇಲ್ಲಿ ಆಪ್ಷನ್ಸ್ ಗಳೇನಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಸ್ನೇಹಿತರೆ ಇಲ್ಲಿ ರಾಷ್ಟ್ರಪತಿಗಳು ಕೊಡಲಿಲ್ಲ ಅಂತ ಹೇಳಿದ್ರೆ ಏನೋ ಪಾರ್ಲಿಮೆಂಟ್ ಅಂತ ನಾವು ಒಪ್ಕೋಬೋದಿತ್ತು ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ರಾಷ್ಟ್ರಪತಿಗಳು ಅಂತ ಕೊಟ್ಟಿದ್ದಾರೆ ಇದು ರಾಷ್ಟ್ರಪತಿಗಳಾಗಬೇಕು ಅದರಲ್ಲಿ ಪಾರ್ಲಿಮೆಂಟ್ ಅಂತ ಕೊಟ್ಟಿದ್ದೆ ಸರಿನಾ ಸ್ನೇಹಿತರೆ ಇದೊಂದು ಪ್ರಶ್ನೆ ಮತ್ತೊಂದು ಪ್ರಶ್ನೆ ಯಾವುದಪ್ಪ ಅಂದ್ರೆ ಹಣಕಾಸು ತುರ್ತು ಪರಿಸ್ಥಿತಿಯಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಏನಂತ ಕೊಟ್ಟಿದ್ದೆ ಅಂದ್ರೆ ರಾಜಕಾರಣಿಗಳು ಮತ್ತು ಮಂತ್ರಿಗಳು ಹೆಚ್ಚುವರಿ ತೆರಿಗೆಯನ್ನು ಪಾವತಿಸುತ್ತಾರೆ ಅನ್ನುವಂಥದ್ದು ಇದು ಸರಿಯಾದ ಉತ್ತರ ಅಲ್ಲ ಸ್ನೇಹಿತರೆ ಮೇ ಬಿ ಇದಕ್ಕೆ ಸರಿಯಾದ ಉತ್ತರವನ್ನ ಮತ್ತೊಮ್ಮೆ ಪ್ರಕಟಿಸುತ್ತೆ ಅನ್ಸುತ್ತೆ ಇನ್ನೊಂದು ಪ್ರಶ್ನೆ ಸ್ನೇಹಿತರೆ 41ನೇ ಪ್ರಶ್ನೆ ಇದು A2 ಸೀರೀಸ್ ಅಲ್ಲಿ ಏನಂತ ಇದೆ ಅಂದ್ರೆ ಗಂಗರು ಒಂದ್ ಕಡೆ ಕದಂಬರರು ರಾಷ್ಟ್ರಕೂಟರು ಮತ್ತೆ ವೈಸಳರು ಅಂತ ಮತ್ತೊಂದ್ ಕಡೆ ಕೊಂಗಣಿ ವರ್ಮ ಸಳ ಮಯೂರ ವರ್ಮ ದಂತಿದುರ್ಗ ನಿಮ್ಮೆಲ್ಲರಿಗೂ ಗೊತ್ತಿದೆ ಕದಂಬರ ವಂಶದ ಸ್ಥಾಪಕ ಯಾರು ಅಂದ್ರೆ ಮಯೂರ ವರ್ಮ ಬಟ್ ಇಲ್ಲಿ ರ್ಯಾಂಕ್ ಕೊಟ್ಟಿದ್ದಾರೆ ಇನ್ನು ವೈಸಳರದು ಸಳ ಅಂತ ಗೊತ್ತಿದೆ ಇವೆರಡೂ ಹಾಕಿದ್ರೆ ಸರಿ ಹೋಗುತ್ತೆ ಬಟ್ ಇವರು ಯಾಕೋ ಕೀ ಆನ್ಸರ್ ಅಲ್ಲಿ ತಪ್ಪು ಮಾಡಿದ್ದಾರೆ ಸ್ನೇಹಿತರೆ ಇದಷ್ಟೇ ಅಲ್ಲ ಇನ್ನು ಎರಡು ಮೂರು ಪ್ರಶ್ನೆಗಳು ಸ್ವಲ್ಪ ಗೊಂದಲದಲ್ಲಿದ್ದಾವೆ ಸ್ನೇಹಿತರೆ ಅದರಲ್ಲಿ ಇನ್ನೊಂದು ಯಾವುದು ಅಂದ್ರೆ ಭಾರತದ ವಿದೇಶಿ ವ್ಯಾಪಾರದ ಎಷ್ಟು ಶೇಕಡ ಪ್ರಮಾಣ ಸಮುದ್ರದ ಮೂಲಕ ನಡೆಯುತ್ತೆ ಅಂತ ಇದೆ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿದ್ರೆ ಬೇರೆ ಬೇರೆ ಉತ್ತರ ಬರುತ್ತೆ ಬಟ್ ಇವ್ರು ಏನ್ ಮಾಡಿದ್ದಾರೆ 50% ಅಂತ ಕೊಟ್ಟಿದ್ದಾರೆ ಮೇ ಬಿ ಇದನ್ನು ಕೂಡ ಒಂದ್ಸರಿ ಕ್ಲಾರಿಫಿಕೇಶನ್ ಮಾಡ್ತಾರೆ ಅನ್ಸುತ್ತೆ ಸೋ ಸ್ನೇಹಿತರೆ ಇದು ಫೈನಲ್ ಕೀ ಉತ್ತರಗಳಲ್ಲ ಇದು ಜಸ್ಟ್ ತಾತ್ಕಾಲಿಕ ಉತ್ತರಗಳು ಮಾತ್ರ ಸ್ನೇಹಿತರೆ ಇದರಿಂದ ನೀವು ಗಾಬರಿ ಆಗಬೇಡಿ ಇನ್ನು ಸ್ನೇಹಿತರೆ ನಿಮಗೆ ಗೊತ್ತಿದೆ ಇವತ್ತು ಆಕ್ಚುಲಿ ಎಸ್ಟಿಎ ರಿಸಲ್ಟ್ ಬರಬೇಕಿತ್ತು ಇಂತಹದೊಂದು ಮಾಹಿತಿಯನ್ನ ಒಂದು ತಿಂಗಳ ಮುಂಚೆನೆ ಯಾವುದು ನಮ್ಮ ಕೆಪಿಎಸ್ಸಿ ತನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ ಹಂತದಲ್ಲಿವೆ ಏನೇನ್ ಮಾಡ್ತಾ ಇದಾವೆ ಅನ್ನುವಂತಹ ಒಂದು PDF ಅನ್ನ ಬಿಡುಗಡೆ ಮಾಡಿತ್ತು ಅದರಲ್ಲಿ ಮೆನ್ಷನ್ ಮಾಡಿತ್ತು 25ನೇ ತಾರೀಕು ಬಿಡ್ತೀವಿ ಅಂತ ಅದಷ್ಟೇ ಅಲ್ಲ ನಿನ್ನೆ ವಿಜಯವಾಣಿಯಲ್ಲೂ ಕೂಡ ಬಂದಿತ್ತು ನಾಡಿದ್ದು ಫಲಿತಾಂಶ ಪ್ರಕಟವಾಗುತ್ತೆ ಅಂತ ಆದ್ರೆ ಏನ್ ಮಾಡೋದು ಮತ್ತೆ ಕೆಪಿಎಸ್ಸಿ ರಿಸಲ್ಟ್ ಅನ್ನ ಬಿಡ್ಲಿಲ್ಲ ಸೊ ಇದಕ್ಕೆ ಏನ್ ರೀಸನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಮೇ ಬಿ ನಾಳೆ ಏನಾದ್ರೂ ಬಿಡ್ತಾರಾ ಅಥವಾ ಇಲ್ಲ ತಾಂತ್ರಿಕ ತೊಂದರೆ ಅಂತೇಳಿ ಮತ್ತಿನ್ನೊಂದು ವಾರ ಅಥವಾ ಇನ್ನೊಂದು ತಿಂಗಳು ಮುಂದಕ್ಕಾಗ್ತಾರ ಗೊತ್ತಿಲ್ಲ ಕಾದ್ ನೋಡೋಣ ಸ್ನೇಹಿತರೆ ಒಟ್ಟಿನಲ್ಲಿ ಬಿಡ್ತಾರೆ ಅಂತ ಭಾವಿಸೋಣ ಓಕೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಸ್ನೇಹಿತರೆ